ಈ ವಿಡಿಯೋದಲ್ಲಿ ಈಸಿ ಆಗಿರೋ 4 ಚಾಪ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ್ದ್ಯಾವುದು ಅಂತ, ಲಿಸ್ಟ್ ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಹೇಗೆ ಡಿವೈಡ್ ಆಗಿದೆ ಮಾರ್ಕ್ಸ್ ಕೋಡ್ ಅನ್ನೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಫಸ್ಟು 4 ಲೆಸನ್ ಯಾವುದಿದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಒಂದು ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸು, ರಿಲೇಷನ್ ಆ್ಯಂಡ್ ಫಂಕ್ಷನ್, ಆ್ಯಂಡ್ ವೆಕ್ಟರ್ ಆಲ್ಜೀಬ್ರಾ. ಈ 4 ಲೆಸನ್ ನೋಡಿದ್ರೆ ನಿಮಗೆ 44 ಮಾರ್ಕ್ಸ್ ಬರುತ್ತೆ. ಇವಾಗ ರಿಲೇಷನ್ ಆ್ಯಂಡ್ ಫಂಕ್ಷನ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ 11 ಮಾರ್ಕ್ಸ್ ಅಲಾಟ್ ಆಗಿದೆ. ಅದು ಯಾವ ಥರ ಡಿವೈಡ್ ಆಗಿದೆ ಅಂದರೆ 1+2+3+5 ಹಾಗೆ ಡಿವೈಡ್ ಆಗಿದೆ. 1 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಮತ್ತು 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. 1 ಮಾರ್ಕ್ಸಲ್ಲಿ ನಿಮಗೆ ಡೆಫಿನೇಷನ್ ಅಥವಾ ಎಕ್ಸಾಂಪಲ್ಸ್ ಕೇಳ್ತಾರೆ 1 ಮಾರ್ಕ್ಸ್ ಕ್ವಶನಲ್ಲಿ. ನಿಮಗೆ ಸೆಕೆಂಡಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ಏನು ಕೇಳ್ತಾರೆ ಬೈನರಿ ಆಪರೇಷನ್ನು, ಮತ್ತು 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಯಾವ ಕ್ವಶನ್ ಬರುತ್ತಂತೆ ಈಕ್ವಲೆನ್ಸ್ ರಿಲೇಷನ್ಸ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸಲ್ಲಿ ಏನು ಬರುತ್ತೆ ಅಂದರೆ 1-1 ಅಥವಾ ಗೋ ಟು ಫಂಕ್ಷನ್ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡೋದು ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. 1 ಮಾರ್ಕ್ಸ್ ಕ್ವಶನ್ ನಿಮಗೆ ಕ್ವಶನ್ ನಂಬರ್ 1 ಇರುತ್ತೆ. 2 ಮಾರ್ಕ್ಸ್ ನಿಮಗೆ ಈ ಲೆಸನಲ್ಲಿ 11th ಕ್ವಶನ್ ಪೇಪರಲ್ಲಿ 11th ಕ್ವಶನ್ ನೋಡಿದ್ರೆ ನೀವು ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ 2 ಮಾರ್ಕ್ಸ್ ಬಂದಿರುತ್ತೆ. ಕ್ವಶನ್ ಪೇಪರಲ್ಲಿ ನೀವು 25th ಕ್ವಶನ್ ನೋಡಿದ್ರೆ 3 ಮಾರ್ಕ್ಸ್ ಕ್ವಶನ್ನು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಿಂದ ಬಂದಿರುತ್ತೆ. ಹಾಗೆ ನೀವು 5 ಮಾರ್ಕ್ಸ್ ಕ್ವಶನ್ನು ನಿಮಗೆ 39th ಇರುತ್ತೆ ಕ್ವಶನ್ ಪೇಪರಲ್ಲಿ, ಅದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಿಂದ ಬರುತ್ತೆ. ಅದು 1-1 ಅಂತ ಗೋ ಟು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೀವು ಮ್ಯಾಟ್ರಿಕ್ಸ್ ಬಂದರೆ ಮ್ಯಾಟ್ರಿಕ್ಸ್ಗೆ ಒಟ್ಟು 9 ಮಾರ್ಕ್ಸ್ ಅಲಾಟ್ ಆಗಿದೆ. ಅದು 9 ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗಿದೆ ಅಂದರೆ 1+3+5. 1 ಮಾರ್ಕ್ಸ್ದು ಒಂದು ಕ್ವಶನು, 3 ಮಾರ್ಕ್ಸ್ದು ಒಂದು ಕ್ವಶನು, 5 ಮಾರ್ಕ್ಸ್ದು ಒಂದು ಕ್ವಶನು. 1 ಮಾರ್ಕ್ಸ್ದು ಕ್ವಶನ್ ನಂಬರ್ 3 ಬರುತ್ತೆ, ಮತ್ತು 3 ಮಾರ್ಕ್ಸು ಕ್ವಶನ್ ನಂಬರ್ 27 ಬರುತ್ತೆ, ಮತ್ತು 5 ಮಾರ್ಕ್ಸು ಕ್ವಶನ್ ನಂಬರ್ 14 ಬರುತ್ತೆ. 1 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ನಿಮ್ಮದು ಓದಬೇಕಂದ್ರೆ ಎಕ್ಸಸೈಸ್ 3.1 ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕ್ವಶನ್ ಇದೆ ಅದು ಫುಲ್ ಓದ್ಕೊಳ್ಳಿ, ಅಷ್ಟರಲ್ಲೇ 1 ಮಾರ್ಕ್ಸಲ್ಲಿ ಬರೋದು. 3.1 ಎಕ್ಸಸೈಸ್ ಫುಲ್ ಹೋದರೆ 1 ಮಾರ್ಕ್ಸ್ ನೀವು ಫುಲ್ ಮ್ಯಾಟ್ರಿಕ್ಸ್ ಕವರ್ ಮಾಡ್ಬೋದು. ನಿಮಗೆ 3 ಮಾರ್ಕ್ಸ್ ಯಾವ ಕ್ವಶನ್ ಕೇಳ್ತಾರೆ ಅಂದರೆ ಎಲಿಮೆಂಟರಿ ಆಪರೇಷನ್ ಮೇಲೆ ಕೇಳ್ತಾರೆ ಅಥವಾ ಸ್ಕ್ಯೂ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ತಾರೆ. 5 ಮಾರ್ಕ್ಸ್ ಏನು ಮಾಡ್ತಾರೆ ಅಂದರೆ ಪ್ರೂವ್ ದಟ್ ಕೇಳ್ತಾರೆ, ಪ್ರೂವ್ ಮಾಡೋಕೆ ಕೇಳ್ತಾರೆ ಒಂದು ಕ್ವಶನ್ ಕೊಟ್ಬಿಟ್ಟು ಮ್ಯಾಟ್ರಿಕ್ಸ್ ಮೇಲೆ ಇರುತ್ತೆ ಅದು, ಅದನ್ನ ಪ್ರೂವ್ ಮಾಡಿ ಕೇಳ್ತಾರೆ. ಅದು ಕ್ವಶನ್ ನಂಬರ್ 14 ಬರುತ್ತೆ ಕ್ವಶನ್ ಪೇಪರಲ್ಲಿ. ಹಾಗೆ ನೆಕ್ಸ್ಟ್ ನಿಮಗೆ ಇರೋದು ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸ್ಗೆ ನಿಮಗೆ ಒಟ್ಟು ಅಲಾಟ್ ಆಗಿರೋ ಮಾರ್ಕ್ಸು 12. ಆ 12 ಯಾವ ಥರ ಡಿವೈಡ್ ಆಗಿದೆ, 1 ಮಾರ್ಕ್ಸ್ ಒಂದು ಕ್ವಶನು, 2 ಮಾರ್ಕ್ಸ್ ಒಂದು ಕ್ವಶನು, ಮತ್ತು 5 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಒಂದು ಬರುತ್ತೆ. 1 ಮಾರ್ಕ್ಸ್ ಕ್ವಶನ್ನು ನಿಮಗೆ ಕ್ವಶನ್ ಪೇಪರಲ್ಲಿ 4 ಆಗಿರುತ್ತೆ. ಅದು 1 ಮಾರ್ಕ್ಸ್ ನೀವು ಅಟೆಂಡ್ ಮಾಡಬೇಕಂದ್ರೆ ಎಕ್ಸಸೈಸ್ 4.1 ಫುಲ್ ಹೋದ್ರೆ ನೀವು 1 ಮಾರ್ಕ್ಸು ಡಿಟರ್ಮಿನೆಂಟ್ಸಲ್ಲಿ ಏನೇನು ಕ್ವಶನ್ ಬರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ಬೋದು. ನಿಮಗೆ 2 ಮಾರ್ಕ್ಸಲ್ಲಿ ಏನೇನು ಕ್ವಶನ್ ಯಾವ್ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ 2 ಮಾರ್ಕ್ಸಲ್ಲಿ ನಿಮಗೆ ಕ್ವಶನ್ ನಂಬರಲ್ಲಿ 14th ಆಗಿರುತ್ತೆ ಕ್ವಶನ್ ನಂಬರು ಡಿಟರ್ಮಿನೆಂಟ್ಸಲ್ಲಿ ಬರೋದು. ಅದು ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಲೈನ್ ಜಾಯ್ನಿಂಗು ಆ ಥರ ಕ್ವಶನ್ಸ್ ಮೇಲಿರುತ್ತೆ ಡಿಟರ್ಮಿನೆಂಟ್ಸಲ್ಲಿ 2 ಮಾರ್ಕ್ಸ್ ಆದರೆ. 4 ಮಾರ್ಕ್ಸ್ ಏನು ಕೇಳ್ತಾರೆ ಅಂದರೆ ಶೋ ದಟ್ ಅಥವಾ ಪ್ರೂವ್ ದಟ್ ಕೇಳ್ತಾರೆ 4 ಮಾರ್ಕ್ಸ್ದು. ಮತ್ತು 5 ಮಾರ್ಕ್ಸ್ ನೀವು ಬೇಕು ಅಂದರೆ ಎಕ್ಸಸೈಸ್ 4.6 ಓದಿದ್ರೆ ಡಿಟರ್ಮಿನೆಂಟ್ಸಲ್ಲಿ ಬರೋದು ಎಲ್ಲ ಕ್ವಶನ್ಸ್ನೂ ನೀವು ಸಾಲ್ವ್ ಮಾಡ್ಬೋದು 4.6 ಎಕ್ಸಸೈಸ್ನ ಫುಲ್ ಹೋದ್ರೆ. 5 ಮಾರ್ಕ್ಸಲ್ಲಿ ಅದು ಯಾವ ಕ್ವಶನ್ ನಂಬರ್ ಬರುತ್ತೆ ಅಂದರೆ 5 ಮಾರ್ಕ್ಸ್ದು 41 ಆಗಿರುತ್ತೆ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ ನಾವು ವೆಕ್ಟರ್ ಆಲ್ಜಿಬ್ರಾಗೆ ಬಂದರೆ ನಿಮಗೆ ಟೋಟಲ್ ಔಟ್ ಆಗಿರೋದು 11 ಮಾರ್ಕ್ಸ್ ವೆಕ್ಟರ್ ಆಲ್ಜಿಬ್ರದಲ್ಲಿ. ಅದು ಯಾವ ಥರ ಡಿವೈಡ್ ಆಗಿದೆ ಅಂದರೆ 1 ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ. ಅದು ನೀವು 1 ಮಾರ್ಕ್ಸ್ದು ನಿಮಗೆ ಕ್ವಶನ್ ಪೇಪರಲ್ಲಿ 7th ಆಗಿರುತ್ತೆ ಕ್ವಶನ್ ನಂಬರು, ಮತ್ತು 2 ಮಾರ್ಕ್ಸ್ದು ನಿಮಗೆ 2 ಕ್ವಶನ್ ಬರುತ್ತೆ 21 and 22 ಅಂತ ಕ್ವಶನ್ ಪೇಪರಲ್ಲಿ ಆರ್ಡರ್ ಆಗಿರುತ್ತೆ, ಮತ್ತು 3 ಮಾರ್ಕ್ಸ್ದು 35 36 ಆಗಿರುತ್ತೆ ಕ್ವಶನ್ ಪೇಪರಲ್ಲಿ ಬರೋದಿದು. ನೀವು 1 ಮಾರ್ಕ್ಸ್ ಏನಾದ್ರು ಅಟೆಂಡ್ ಮಾಡಬೇಕು ಅಂದರೆ ಇದು ವೆಕ್ಟರ್ ಆಲ್ಜಿಬ್ರಲ್ಲಿ ಬರೋ ಕ್ವಶನ್ಸ್ ಎಕ್ಸಸೈಸ್ 10.1 ಫುಲ್ ಏನೇನು ಪ್ರಾಬ್ಲಮ್ಸ್ ಯಾವ ಟೈಪ್ಸ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡ್ಕೊಂಡ್ರೆ ನೀವು ವೆಕ್ಟರ್ ಆಲ್ಜಿಬ್ರಲ್ಲಿ ಬರೋ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು. ಮತ್ತು ನೀವು ನೆಕ್ಸ್ಟ್ 2 ಮಾರ್ಕ್ಸು ಯಾವ ಕ್ವಶನ್ ಬರುತ್ತೆ ಅಂದರೆ ಆ್ಯಂಗಲ್ ಬಿಟ್ವೀನ್ ಕ್ವಶನ್ಸ್ ಬರುತ್ತೆ, ಕೊಲಿನಿಯರ್ ಕ್ವಶನ್ಸ್ ಬರುತ್ತೆ, ಮತ್ತು ಪ್ರೊಜೆಕ್ಷನ್ ಮೇಲ್ಗಡೆ ಕ್ವಶನ್ ಬರುತ್ತೆ. ನೀವು 3 ಮಾರ್ಕ್ಸ್ ಏನೇನು ಕ್ವಶನ್ ಕೊಡ್ತಾರೆ ಅಂದರೆ ಪ್ಯಾರಲಗ್ರಾಮ್ ಅಥವಾ ಏರಿಯಾ ಆಫ್ ಟ್ರಯಾಂಗಲು ಪರ್ಪೆಂಡಿಕ್ಯುಲರ್ ಮೇಲೆ ಕೊಡ್ತಾರೆ ಅಥವಾ ಕೋಪ್ಲ್ಯಾನರು ಪ್ರೂವ್ ದಟ್ಟು ಇಷ್ಟರ ಮೇಲೆ ಕ್ವಶನ್ಸ್ ಓದ್ಕೊಂಡ್ರೆ ನೀವು ವೆಕ್ಟರ್ ಆಲ್ಜಿಬ್ರದಲ್ಲಿ ಬರೋದೆಲ್ಲ ಇದು ಮಾಡ್ಬೋದು. ನೀವು ನೆಕ್ಸ್ಟ್ 4 ಚಾಪ್ಟರ್ ತಿಳಿಸ್ಕೊಡ್ನಲ್ಲ 44 ಮಾರ್ಕ್ಸ್ಗೆ, ಅದು ಯಾವ್ಯಾವ ಕ್ವಶನು ಯಾವ್ಯಾವ ಇಂಪಾರ್ಟೆಂಟ್ ಓದಿದ್ರೆ ನಿಮಗೆ ಜಾಸ್ತಿ ಬೇಗ ಸ್ಕೋರ್ ಮಾಡೋದು ಅಂದು ತಿಳಿಸ್ಕೊಡ್ತೀನಿ ಅದು ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋದಲ್ಲಿ. ನಿಮಗೆ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.